ಅಪ್ಪ ಹರ ಸಾಹಸ ಮಾಡಿ ದರ್ಶನ ಮಾಡಿ ಅಲ್ಲೆಲ್ಲ ಫುಲ್ ಭಕ್ತಿಯಿಂದ ನೋಡಿ ಜನರನ್ನೆಲ್ಲ ಮಾತಾಡಿಸಿ ಈಗ ಬೆಟ್ಟದಿಂದ ಜಸ್ಟ್ ಕೆಳಗಡೆ ಇಳಿದ್ವಿ. ಹೆಂಗಿದ್ರು ಬೆಟ್ಟದಿಂದ ಕೆಳಗಡೆ ಇಳಿದು ಹೊಟ್ಟೆ ಎಲ್ಲ ಗಡ 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 ಅಂತ ಹೊಟ್ಟೆ ಹಸಿತಾ ಇರುತ್ತಲ್ವ. ಸೊ ಆಬ್ವಿಯಸ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಕೆಳಗಡೆ ಬಂದುಬಿಟ್ಟು ಯಾವುದಾದ್ರೂ ಒಳ್ಳೆ ಹೋಟೆಲಲ್ಲಿ ಚೆನ್ನಾಗಿ ಬಡಿದು ಹೋಗ್ತೀವಿ. ಇವತ್ತು ಮೋಸ್ಟ್ಲಿ ಲಕ್ಷ್ಮಣ್ ಮೆಸ್ ಹೋಗ್ತೀನಿ ಎಲ್ಲ ಅನ್ಕೋಬೋದು. ಇದೇನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನ್ ವೆಜ್ ಊಟ ಮಾಡ್ತಾರಲ್ಲ ಯಾವಾಗಲೂ ಅಂತ ಹೇಳ್ಬಿಟ್ರೆ, ಬಟ್ ಚಾಮುಂಡಿ ದೇವ್ರಿಗೆ ಯಾವಾಗಲೂ ನಾನ್ ವೆಜ್ ದೇವರೇ, ಆದ್ರಿಂದ ನಾವು ಆ ಥರ ಕುಂಕುಮ್. ನೀವೇನು ವೆಜ್ ನಾನ್ ವೆಜ್ ಹೇಳೋ ಕರೆಕ್ಟಾಗಿ? ಇಲ್ಲೇ ಲಕ್ಷ್ಮಿ ಟಿಫಾನೇ ಸುಂಟು ನಿಲ್ಲಿಸ್ಬಿಡ್ತೀನಿ. ವೆಜ್ ಆದ್ರೂ ಕರೆಕ್ಟ್ ಆಗಿ ಹೇಳ ಯಾಗ ಯಾಕೆ ಅಂತ ಹೇಳಿದ್ರೆ ನಿನಗೋಸ್ಕರ ನಾನ್ ವೆಜ್ ಹೋಗ್ತಿರೋದು ನೋಡಿದ್ರ ಯಾವ ರೀತಿ ನಿನ್ನ ಮೌನವೇ ಅರ್ಥ ಆಗುತ್ತೆ ನಿನಗೆ ನಾನ್ ವೆಜ್ ಬೇಕು ಅಂತ ಹೇಳಿ. ಆಯ್ತು ಬಾ ನಾನ್ ವೆಜ್ ಕರ್ಕೊಂಡು ಹೋಗ್ತೀನಿ. ಫೈನಲಿ ನಾವು ಲಕ್ಷ್ಮಣ್ ಮೆಸ್ಗೆ ರೀಚ್ ಆಗಿದ್ವಿ. ಲಕ್ಷ್ಮಣ್ ಮೆಸ್ಸಿಗೆ ಬಂದು ಕೂತು ಏನು ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಇದೆ, ಎಲ್ಲ ಫುಡ್ಡು ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಬೆಳಗ್ಗೆ 7 ಗಂಟೆಗೆ ಬಂದರೆ ಲಕ್ಷ್ಮಣ್ ಮೆಸ್ಸಿಗೆ ದೋಸೆ, ಕಾಲ್ ಸೂಪು, ಬೋಟಿ ಗೊಜ್ಜು, ಮಟನ್ ಪಲಾವು, ಚಿಕನ್ ಪಲಾವು, ಹೀಗೆ ವೆರೈಟಿ ಆಫ್ ಫುಡ್ಡು, ನಾನ್ ವೆಜ್ ಐಟಮ್ಸ್ ಸೂಪರಾಗಿರೋ ಸಿಗುತ್ತೆ. ಮತ್ತು ಬೇರೆ ಹೋಟೆಲ್ ಕಂಪೇರ್ ಮಾಡಿದರೆ, ಮೈಸೂರಲ್ಲಿ ಫೇಮಸ್ ಹೋಟೆಲ್ಸ್ಗೆ ಕಂಪೇರ್ ಮಾಡಿದರೆ ಲಕ್ಷ್ಮಣ ಮೈಸೂರಲ್ಲಿ ತುಂಬ ಕಡಿಮೆ ರೇಟು, ಮತ್ತು ಫುಡ್ ಕೂಡ ಚೆನ್ನಾಗಿರುತ್ತೆ. ನಾವು ಒಂದು ದುಡ್ಡು ಕೊಟ್ಟಿರೋದಕ್ಕೆ ಒಂದು ವರ್ತ್ ಅಂತ ಹೇಳ್ಕೊಂಡು ಬರ್ತೀವಿ. ಸಖತ್ತಾಗಿರುತ್ತೆ, ನೀವು ಮೈಸೂರಿಗೆ ಬಂದಾಗ ಟ್ರೈ ಮಾಡಿ, ಮರಿಬೇಡಿ. ಕುಂಕುಮ್ ಇಲ್ಲಿ ಎಷ್ಟು ಸೆಕೆಂಡ್ ಟೈಮ್ ಬಂದಿರೋದು ಚೆನ್ನಾಗಿರುತ್ತಾ? ಏನು ಇಷ್ಟ ಅಂತ ಕಾಲ್ ಸೂಪ್ ಇಷ್ಟನ? ಮತ್ತೆ ಮಟನ್ ಫ್ರೈ? ಮತ್ತೇನು ಇಷ್ಟ ನಿಮಗೆ? ಹಾಂ ಬರೀ ಚಿಕನ್ ಒನ್ ಪೀಸ್ ಬಿಡಂಗಿಲ್ಲ, ರೈಸ್ ಎಲ್ಲ ಬಿಡಂಗಿಲ್ಲ ಆಯ್ತಾ? ಚಿಕನ್ ಪಲಾವ್ ಅಂತ ಹೇಳಿದ್ರೆ ಪೀಸ್ ಕೊಡ್ದಲ್ಲ ಇರ್ತಾರ ಕೊಡ್ತಾರೆ. ನಮ್ಮ ಹುಡುಗಿ ಮಟನ್ ಪಲಾವ್ ಮಟನ್ ಐಟಮ್ ಏನೋ ತಿನ್ನೋಣ ಅದಕ್ಕೆ ಅವಳಿಗೆ ಚಿಕನ್ ಪಲಾವ್ ಅಂತ. ಚಿಕನ್ ಪಲಾವ್ ಮತ್ತು ನಾನು ದೋಸೆ ಮತ್ತು ಬೋಟಿ ಗೊಜ್ಜನ ಆರ್ಡರ್ ಮಾಡಿದ್ದೀನಿ. ಏನು ಸೂಪರ್ ಆಗಿರುತ್ತೆ ಗೊತ್ತಾ? ಈಗ ಬನ್ನಿ ತಿನ್ನಿ ಅಂತ ನಿಮಗೂ ತಿನ್ನಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ನಮ್ಮನೆ ಮುಂದೆ ತುಂಬ ಸ್ಟ್ರೀಟ್ ಡಾಗ್ಸ್ ಇದೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಬೋನ್ಸ್ ವೇಸ್ಟ್ ಬೋನ್ಸ್ ಎಲ್ಲ ತಗೊಂಡು ಹೋಗ್ತಿರ್ತೀನಿ ಒಬ್ಬರಿಗೆ ಕೊಡೋಕ್ಕೆ. ಇವತ್ತು ಹೇಳಿದ್ದೀನಿ ನಮ್ಮ ಪ್ಯಾಂಥರ್ಗೆ, ಚಾರ್ಲಿಗೆ ಮತ್ತು ವೈಟಿಗೆ, ಮ್ಯಾಕುಗೆ, ಮುನ್ನಿಗೆ, ರ್ಯಾಂಬೋಗೆ ಇಷ್ಟು ನಾಯಿಗೆ ಕೊಡಬೇಕೀಗ. ಏನೇನು ಎಷ್ಟು ಕೊಡ್ತಾರೆ ಬರ್ಬೋದು? ಲಕ್ಷ್ಮಣ್ ಮೆಸ್ಸಿಗೆ ಬಂದಿದ್ವಿ, ಇಲ್ಲಿ ಸುಮಾರು ಟೈಮ್ ಬಂದಾಗಿಂದ ಸುಮಾರು ಟೈಮಿಂದ ಇವ್ರನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತೀರ? ಹಾಂ 20 ವರ್ಷ. 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತೀವಿ. ಹಾಂ ಹೆಂಗಿದೆ ಕೆಲಸ? ಚೆನ್ನಾಗಿದೆ. ಜನಗಳ ರಿಯಾಕ್ಷನ್, ಫುಡ್ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ರಂತ ಹೇಳ? ಇವತ್ತೇನು ಸ್ಪೆಷಲ್? ಯಾ ಇಲ್ಲಿ ಬಂದವರು ಜಾಸ್ತಿ ಯಾವ್ದು ತಗೊಳಕ್ಕೆ ಬೋಟಿ ಗೊಜ್ಜು ಇಷ್ಟಪಡ್ತಾರೆ? ದೋಸೆ ಬೋಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಲ್ ಸೂಪ್ತದೆ. ಓಕೆ ಸಾಲ್ ಇಲ್ಲಿ ಯಾರು ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದರೂ ಬಂದಿದ್ದಾರಾ? ಬಂದಿದ್ದಾರೆ. ಫಿಲಮ್ಯಾಕ್ಟ್ರು, ಸೆಲೆಬ್ರಿಟೀಸ್. ಬಿಸಿ ಬಿಸಿ ದೋಸೆ ಮತ್ತು ಬೋಟಿಗೆ ಗೊಜ್ಜು ಬೇಗ ಬೇಗ ತಂದುಕೊಡ್ತಾರೆ. ನಾವೇನು ಆರ್ಡ್ರ್ ಮಾಡಿ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕು ಅಂತಿಲ್ಲ, ಬೇಗ ತಂದುಕೊಡ್ತಾರೆ. ಮತ್ತು ಚಿಕನ್ ಪಲಾವ್ ಕೂಡ ಎಲ್ಲ ರೆಡಿ ಇರುತ್ತಲ್ಲ, ಬೇಗ ಬೇಗ ತಂದುಕೊಡ್ತಾರೆ. ನಮಗೆ ಬೋಟಿ ಗೊಜ್ಜು ಮತ್ತು ದೋಸೆ ಮತ್ತು ಚಿಕನ್ ಪಲಾವು ತಂದುಕೊಟ್ರು. ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ತಿಂದ್ವಿ ಬೋಟಿ ಗೊಜ್ಜು. ಚಿಕ್ಕ ಬೌಲಲ್ಲಿ ಕೊಡ್ತಾರೆ ಒಂದು ಪ್ಲೇಟ್ಗೆ, ಒಂದು ಪ್ಲೇಟ್ 120 ರುಪೀಸ್ ಚಾರ್ಜ್ ಮಾಡ್ತಾರೆ. ದೋಸೆಗೆ ಒಂದು ದೋಸೆಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಪ್ಲೇಟಿಗೆ 4 ದೋಸೆ ಕೊಡ್ತಾರೆ, 20 ರೂಪಾಯಿಗೆ 4 ದೋಸೆ, 120 ರುಪೀಸ್ ಬೋಟಿ ಗೊಜ್ಜು. ಸಖತ್ತಾಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ಮತ್ತು ಲೈಕ್ ನಾವು ಜಾಸ್ತಿ ತಿಂದ್ವಿ ಅಂತಲೂ ಅನಿಸಲ್ಲ. ಅಂದರೆ ಒಂದೊಂದು ಹೋಟ್ಲಿಗೆ ಹೋದಾಗ
ಬಲ್ಕಾಗಿ ತಿಂದ್ವಿ, ಹೊಟ್ಟೆ ತುಂಬೋಯ್ತು, ಅಯ್ಯಪ್ಪ ಇಷ್ಟೊಂದು ತಿಂದ್ಬಿಟ್ಟವಲ್ಲಪ್ಪ ಹೊಟ್ಟೆ ಏನಪ್ಪ ಇಷ್ಟಪ್ಪ ಬಂತು ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಬಟ್ ಸಮಾಧಾನ ಆಗುತ್ತೆ. ಬಟ್ ನಮಗೆ ಸಮಾಧಾನ ಆಗುತ್ತಾ? ನನ್ನ ಹೆಂಡತಿ ಬೇರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ನನಗೆ, ತಿನ್ನಿ ಸ್ವಲ್ಪ ತಿನ್ನಿ ಅಂದ್ಬಿಟ್ಟು ಅವಳು ತಂದಿದ್ದ ಪಲಾವು ಬೇರೆ, ಅದರ ಸ್ವಲ್ಪ ತಿಂದೆ. ಮತ್ತೆ ಇನ್ನೊಂದ್ಸಲ ಕೇಳೋದು ಸಾಲ್ದ ಇನ್ನೊಂದು ಹಾಫ್ ತರಿಸ್ಕೊಳ್ಳೋದು, ಇನ್ನೊಂದು ಹಾಫ್ ಪ್ಲೇಟ್ ತರಿಸ್ವಾ ಅಂತ ಹೇಳ್ಬಿಟ್ಟು ಗೀರೈಸ್ ತಂದ್ಬಿಟ್ಟು ಮತ್ತೆ ಅದರಲ್ಲೂ ಚೆನ್ನಾಗಿ ತಿಂದು ಬ್ಯಾಟಿಂಗ್ ಆಡಿದ್ವಿ. ಅವಳು ಪೀಸ್ ಬೇರೆ ತಿನ್ನಲ್ಲ, ಅದರಲ್ಲಿ ಒಂದೆರಡು ಮೂರು ಪೀಸ್ ಮಾತ್ರ ತಿಂತಾಳೆ, ಇನ್ನು ಬಾಕಿದೆಲ್ಲ ನಾನೇ ತಿನ್ನಬೇಕು. ಸೊ ಲಕ್ಷ್ಮಣ್ ಮೆಸ್ಸಲ್ಲಿ ಊಟ ಅಥವಾ ಬ್ರೇಕ್ಫಾಸ್ಟ್ ಎನಿಥಿಂಗ್ ಫುಡ್ ಮಾತ್ರ ಫುಲ್ಲು ಬಲ್ಕಾಗಿ ಹೊಟ್ಟೆ ಫುಲ್ಲು ತುಂಬಿ ಆಚೆ ಬಿಡ್ತೀವಿ. ಭೋಜನ ಆಯಿತು, ನನಗಿಂತ ಸುಸ್ತ ಆಗೋಯ್ತು. ನಾಲ್ಕು ದೋಸೆ, ನಾಲ್ಕು ಗೀ ರೈಸು, ಚಿಕನ್ ರೋಟಿ. ಕುಂಕುಮ ಹೆಂಗಿತ್ತ? ಹಾ ಸುಸ್ತಾಯ್ತ ತಿನ್ನ, ಇನ್ನೂ ಎಷ್ಟು ಬಿಟ್ಟಿದ್ಯಲ್ಲ. ಹಾ ಖಾಲಿ ಮಾಡು, ಖಾಲಿ ಮಾಡು ಬೇಗ. ಊಟ ಆಯಿತು, ಬಿಲ್ಲು ಕೊಟ್ಟಾಯಿತು. ಇವಾಗ ನಮ್ಮ ನಾಯಿಗಳಿಗೆ ಮೂಳೆಯನ್ನು ಕೇಳುವ ವಿಷಯ ಅಡ್ಡಿ ರೆಡಿನಾ? ಹಾಂ ಎಷ್ಟು ಸುಮಾರು ಇದೆಯಾ, ಜಾ ಕಡಿಮೆ ಇದೆಯಾ? ಹಾಂ ಇಷ್ಟೇ. ವಾ ಕಾಲೆಲ್ಲ ಇಲ್ವಂಟಿ, ಸುಮಾರು ಇದೆಯಾ? ನಮ್ಮ ನಾಯಿಗಳು ಕಾಯ್ತಾ ಇರ್ತವಲ್ಲಿ. ಹೇ ಯೋ ಗೈಸ್, ನೀವೆಲ್ಲ ಯಾವಾಗಲಾದರೂ ಹೋಟೆಲ್ಗೆ ಹೋದಾಗ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಹೋಟೆಲ್ಗೆ ಹೋದಾಗ, ಅಲ್ಲಿ ವೇಸ್ಟ್ನ ಕೇಳೋಕ್ಕೆ ಮರಿಬೇಡಿ, ಕೇಳೋಕ್ಕೆ ಸಂಕೋಚ ಪಟ್ಕೋಬೇಡಿ, ಕೇಳೋಕ್ಕೆ ನಾಚಿಕೆ ಪಟ್ಕೋಬೇಡಿ, ಕೇಳೋಕ್ಕೆ ಶೈ ಮಾಡ್ಕೋಬೇಡಿ. ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಸ್ಟ್ರೀಟ್ ಡಾಗ್ ಇದ್ದರೆ ಅದಕ್ಕೆ ತಂದು ಹಾಕ್ಕೊಡಿ. ಮತ್ತು ನೀವು ಹೋಟೆಲ್ಗೆ ಹೋದಾಗ ಫುಡ್ನ ವೇಸ್ಟ್ ಮಾಡ್ತಾರೆ ಒಬ್ಬೊಬ್ಬರು, ಲೈಕ್ ತಿನ್ನೋಕ್ಕಾಗದಲ್ಲಿ ಅರ್ಧಂಬರ್ಧ ಬಿಟ್ಟು ಎಲ್ಲ ಮಾಡ್ತಾರೆ, ಅದನ್ನು ವೇಟರ್ನ ಕರೆದು ಇದನ್ನು ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿ ಹೇಳಿ ಬಂದು ನಾಯಿಗೆ ಹಾಕ್ಕೊಡಿ. ನೆಕ್ಸ್ಟ್ ಡೇ ನೀವು ನಾಯಿ ಲೈಕ್ ನೀವು ಆಚೆಯಿಂದ ಬಂದಾಗ ನಿಮಗೋಸ್ಕರ ನಾಯಿ ಕಾಯ್ತಾ ಕೂತಿರುತ್ತೆ. ಸೊ ಅದ್ರ ಮುಖದಲ್ಲಿ ಒಂದು ಹ್ಯಾಪಿನೆಸ್ ಕಾಣುತ್ತಲ್ಲ, ಅದೊಂದು ಫೀಲ್ ಆದಾಗ ಅದ್ರ ಫೀಲೇ ಒಂಥರ ಡಿಫ್ರೆಂಟ್ ಆಗುತ್ತೆ. ಸೊ ನೀವು ಇವತ್ತಿನ ನನ್ನ ಈ ವಿಡಿಯೋನ ಇಷ್ಟಪಟ್ಟಿದ್ರು ಅನ್ಕೋತೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಬಾ, ಐ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ, ಲವ್ ಯು ಆಲ್. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.